ಮಣ್ಣಿನ ನಾನು ಹೇಳ್ತಿರ್ತೀನಿ, ನಾನು ಪ್ರಾರಂಭದಲ್ಲೇ ಆರ್ ಹಾಕ್ಬೇಡಿ, ಶಾಲ್ ಹಾಕ್ಬೇಡಿ, ಹೂನಾರ ಹಾಕ್ಬೇಡಿ, ಟೊಪ್ಪಿ ಹಾಕ್ಬೇಡಿ, ಇವೆಲ್ಲ ನಾನು ಫಸ್ಟ್ ಡೇನೆ ನಾನು ಮನವಿ ಮಾಡಿಕೊಂಡಿದ್ದೆ. ನನಗೆ ಜನನೂ ಬೆಂಗಳೂರಿಗೆ ಬರೋದನ್ನ ಆದಷ್ಟು ಕಡಿಮೆ ಮಾಡಿ ನಾನೇ ನಿಮ್ಮಲ್ಲಿ ಬರ್ತೀನಿ ಅಂತ ಹೇಳ್ತೇನೆ. ನಾನು ಹಂಗೆ ನಮ್ಮ ಲೀಡರ್ಸು ಹೊಸದಾಗಿ ಒಂದು ಅವಕಾಶ ಸಿಕ್ಕಿದೆ, ಅವರ ಉರುಪನ್ನು ನಾನು ತಣ್ಣಗೆ ಮಾಡೋಕ್ಕಾಗುವುದಿಲ್ಲ. ಸೊ ಹಂಗಂತ ನಾನು ಸುಮ್ಮನೆ ನನ್ನ ಕೆಲಸ ಕೂಡ ಎಸಕ್ಕಾಗುವುದಿಲ್ಲ. ಇನ್ನೊಂದು ಇವತ್ತೊಂದು ವಿಶೇಷವಾದಂತಹ ಮನವಿಯನ್ನು ನಾನು ಏನು ಮಾಡಿದ್ದೇನೆ ಅಂತಂದ್ರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್, ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಇವತ್ತು 15 ದಿನಗಳ ಕಾಲ ನಾವು ರಜವನ್ನ ಘೋಷಣೆ ಮಾಡಿದ್ದೇವೆ. ಒಂದು ತಿಂಗಳೇ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಜನರ ಬದುಕಿನಲ್ಲಿ ಬೇಕಾದಷ್ಟು ಅವ್ಯವಸ್ಥೆ ಆಗ್ತಾ ಇದೆ. ಬ್ಯಾಂಕ್ಗಳಲ್ಲಿ ಇಎಂಐ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಅವೆಲ್ಲ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರಿ ಅದೆಲ್ಲ ಒಂದು ಬಡ್ಡಿನ, ಆ ಒಂದು ತಿಂಗಳ ಬಡ್ಡಿನ ಮನ್ನಾ ಮಾಡಿ ಇಎಂಐನು ಕೂಡ ಮುಂದಕ್ಕಾಕಿ ಅವ್ರಿಗೆಲ್ಲ ಒಂದು ಸೂಕ್ತವಾದಂತಹ ಸಹಾಯ ಮಾಡಬೇಕು. ಯಾಕೆಂದ್ರೆ ಬಾಡಿಗೆ ಕೊಡೋದು ಕೊಡಬೇಕು, ಸಂಬಳ ಕೊಡೋದು ಕೊಡಲೇಬೇಕಾಗ್ತದೆ, ಬೇರೆ ಎಲ್ಲ ಏನೇನು ಬೇಕೋ ಅದೆಲ್ಲ ನಡ್ಕೊಂಡು ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಸೇರಿ ಸರ್ಕಾರ ಕೊರೋನಾ ವಿಚಾರದಲ್ಲಿ ಸರಿಯಾಗಿ ಮಾರ್ಗೋಪಾಯ ಮುಂಜಾಗ್ರತೆ, ನಾನು ಈಗ ನಾನು ಯಾವುದು ಏನು ಈಗ ರಾಜಕಾರಣ ಸರ್ಕಾರ ಮಾಡ್ತಾರಂತ ಎಲ್ಲ ಕೆಲಸಕ್ಕೆ ನಾವು ಆರೋಗ್ಯ ತಪಾಸಣೆ ಮಾಡುವಂತದ್ದು ಆರೋಗ್ಯದ ವಿಚಾರದಲ್ಲಿ ನಾನು ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ತಪ್ಪು ಕಂಡುಹಿಡಿಯದೇ ಒಂದು ದೊಡ್ಡ ಜವಾಬ್ದಾರಿ ಆಗ್ಬೋದು. ವಿರೋಧ ಪಾರ್ಟಿ ಅಂತ ಇಟ್ಕೊಂಡು ವಿರೋಧ ಪಾರ್ಟಿಯಾಗಿ ನಾವು ಕೆಲಸ ಮಾಡ್ತೇವೆ. ಈಗ ನಿಮ್ಮನ್ನ ಈಗ ಸರ್ಕಾರ ಮಾಡ್ತಾ ಇದೆ, ಸರ್ಕಾರಕ್ಕೆ ಸಹಕಾರ ಕೊಡೋಣ. ಅವ್ರವ್ರ ಡ್ಯೂಟಿನ ಅವ್ರು ಮಾಡ್ತಾ ಇದಾರೆ. ನಾನು ಫಸ್ಟೇ ಹೇಳಿದ್ದೇನೆ, ಆಲ್ ಮೆಡಿಕಲ್ ಕಾಲೇಜಸ್ನ ಮುಖ್ಯಸ್ಥನ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್ನ ಎಲ್ಲ ಕರೆದು ಇಮಿಡಿಯೇಟ್ ಕೂಡಲೇ ಒಂದು ಸಭೆ ಮಾಡಿ ಅವ್ರವ್ರಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಬರೀ ಆಸ್ಪತ್ರೆ ನಡೆಸುವಂಥದ್ದು, ಕ್ಲಿನಿಕ್ ನಡೆಸುವಂಥದ್ದು ಮತ್ತು ನರ್ಸಿಂಗ್ ಹೋಮ್ಗಳು ನಡೆಸೋದು ಒಂದೇ ಅಲ್ಲ. ಫಸ್ಟು ಅವರೆಲ್ಲರೂ ಕೂಡ ಸರ್ವಿಸ್ ಓರಿಯೆಂಟೆಡ್ ಸೇವೆಯನ್ನ ಮಾಡಲಿಕ್ಕೆ ಮುಂದೆ ಬಂದಿರುವಂತಹ ಡಾಕ್ಟರ್ಸ್ಗೆ ಸರ್ಕಾರ ಒಂದು ಮಾರ್ಗದರ್ಶನವನ್ನು ನೀಡಬೇಕು. ಅದಾದ ಮೇಲೆ ಮಿಕ್ಕಿದ ಮಾತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.